ಮೈಸೂರು ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಾಯಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕವಾಗಿ ದಸರಾಗೆ ಚಾಲನೆಯನ್ನು ಕೊಡಲಿದ್ದಾರೆ. ಈಗಾಗಲೇ ಕೂಡ ವೇದಿಕೆಯಲ್ಲಿ ತಾಯಿಯ ಉತ್ಸವ ಮೂರ್ತಿ ಶೃಂಗಾರಗೊಂಡು ರೆಡಿಯಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಈಗ ಶೃಂಗಾರಗೊಂಡಿರ್ತಕ್ಕಂತಹ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನು ರೆಡಿ ಮಾಡಲಾಗಿದೆ. ಇದರ ವಿಶೇಷವೂ ಕೂಡ ಭಾಳಷ್ಟು ಇರತಕ್ಕಂಥದ್ದು. ಏನು ಇದು ದಸರಾ ಸಂದರ್ಭದಲ್ಲಿ ಮಾತ್ರ ಈಗ ಸಾರ್ವಜನಿಕರ ದರ್ಶನ ಕೊಡ್ತಕ್ಕಂತಹ ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಉತ್ಸವ ಮೂರ್ತಿ ಇದಾಗಿರ್ತಕ್ಕಂಥದ್ದು. ಮಹಿಷ ಮರ್ದಿನಿಯ ಅವತಾರದಲ್ಲಿ ಇರ್ತಕ್ಕಂಥ ಈ ಒಂದು ಉತ್ಸವ ಮೂರ್ತಿಯನ್ನ ಅರಮನೆ ಖಜಾನೆಯಲ್ಲಿ ಇಡಲಾಗಿರುತ್ತೆ. ಅರಮನೆ ಖಜಾನೆಯಿಂದ ದಸರಾ ಸಂದರ್ಭದಲ್ಲಿ ಹೊರತೆಗೆದು ಚಾಮುಂಡಿ ಬೆಟ್ಟಕ್ಕೆ ತಂದು ದೇವಸ್ಥಾನದಲ್ಲಿ ಈ ಒಂದು ಉತ್ಸವ ಮೂರ್ತಿಯ ಶುಚಿ ಕಾರ್ಯವನ್ನು ಮಾಡಿ ಇದಕ್ಕೆ ಪ್ರಾಣ ಪ್ರತಿಷ್ಠಾನೆಯನ್ನು ಕೂಡ ಮಾಡಲಾಗುತ್ತೆ. ನಾವಿನ್ನು ಗಮನಿಸ್ಬೋದು ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಯಾವ ರೀತಿಯಾದ ಶೃಂಗಾರ ಆಗಿದೆ ಅನ್ನೋದನ್ನು ಕೂಡ ಬೆಳ್ಳಿಯ ದೀಪದಲ್ಲಿ ಈಗ ದೀಪವನ್ನು ಬೆಳಗಿಸುವ ಮೂಲಕವಾಗಿ ಏನು ಇಡೀ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಾಗುತ್ತೆ. ಈಗಾಗಲೇ ಎಲ್ಲವನ್ನು ಕೂಡ ರೆಡಿ ಮಾಡಲಾಗಿದೆ. ತಾಯಿಗೆ ಸಿಂಗಾರವನ್ನು ಮಾಡಿ ಹಸಿರು ಜರತಾರಿ ಸೀರೆಯನ್ನು ಕೂಡ ಈಗಾಗಲೇ ಉಡಿಸಿರ್ತಕ್ಕಂಥದ್ದು. ಇನ್ನು ಅಂತಿಮ ಹಂತದ ಸಿದ್ಧತೆಗಳನ್ನು ಕೂಡ ಪುರೋಹಿತರು ಮಾಡ್ತಾ ಇದ್ದಾರೆ. ತಾಯಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ರೆಡಿಯಾಗಿರ್ತಕ್ಕಂತಹ ಮಾಲೆಯನ್ನು ಕೂಡ ತೊಡಿಸಿರ್ತಕ್ಕಂಥದ್ದನ್ನು ಕೂಡ ಗಮನಿಸ್ಬೋದು. ಇನ್ನು ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳ ಜೊತೆಗೆ ಸಿಎಂ ಇರ್ತಾರೆ. ಸಿಎಂ ಮತ್ತು ಉಸ್ತುವಾರಿ ಸಚಿವರ ಗಣ್ಯರು ದೀಪವನ್ನು ಬೆಳಗಿಸಿ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕವಾಗಿ ಇಡೀ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಯಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ.